ಪೊಲೀಸ್ ಅವ್ರು ಫಾಲೋ ಮಾಡ್ತಿದ್ರೆ ಗಾಡಿ ನಿಲ್ಲಿಸ್ಬಿಡುವ ಸರ್. ಆ ಸ್ಕೂಲ್ ಬಸ್ ನಿಲ್ಲಿಸ್ತೆ ಫಾರೆಸ್ಟ್ ಏರಿಯಾ ಒಳಗೆ ಹೋಗ್ಬಿಡ್ತು ಸರ್. ಓವರ್. ಸರ್ ನೀವು ಬ್ಲಾಕ್ ಮಾಡಕ್ ಹೇಳಿ ಟ್ರಕ್ ಅಲ್ಲಿ ಮಗು ಇಲ್ಲ ಸರ್, ಎಂಟಿ ಇದೆ. ಪ್ರಭಾ, ನಿನ್ ತಲೆ ಕೆಡ್ಸ್ಕೋಬೇಡ. ಪೊಲೀಸರು ಮಕ್ಕಳಿರೋ ಸ್ಕೂಲ್ ಬಸ್ ನ ಫಾರೆಸ್ಟ್ ಏರಿಯಲ್ಲಿ ಸರೌಂಡ್ ಮಾಡಿದ್ದಾರೆ. ಖಂಡಿತ ನಿಶಾ ಅಲ್ಲೇ ಇರ್ತಾಳೆ. ನನ್ ಮಾತು ಕೇಳಿ ಮಕ್ಕಳನ್ನೆಲ್ಲ ಇಲ್ಲೇ ಬಿಟ್ಟು ಹೊರಟೋಗಿ, ಇಲ್ಲಾಂದ್ರೆ ಸಾಯಿಸ್ಬಿಡ್ತೀನಿ. ಪೊಲೀಸರು ಹಿಡಿದಿದಾರಣ್ಣ, ಈಗೇನ ಮಾಡೋದು? ನಾನು ಹೇಳ್ದಂಗ್ ಮಾಡು, ಬಿಟ್ಬಿಡ್ತಾರೆ. ಪೊಲೀಸ್, ಮರ್ಯಾದೆಗೆ ಇಲ್ಲಿಂದ ಹೋಗ್ಬಿಡಿ, ಇಲ್ಲ ಎಲ್ಲಾ ಮಕ್ಕಳನ್ನು ಕುಯ್ದಾಕ್ಬಿಡ್ತೀವಿ. ಕೂತ್ಕೋ. ಸ್ಕೂಲ್ಗೆ ಕಳಿಸ್ತಾ ಇರೋ ಮಕ್ಕಳ ಡೀಟೇಲ್ಸ್ ಯಾಕೆ ಪ್ರಭಾ? ಈ ತರ ಫೇಕ್ ಆಗಿ ಅಡಾಪ್ಟ್ ಮಾಡ್ಕೊಳ್ಳೋ ಮಕ್ಕಳನ್ನ ಪಬ್ಲಿಕ್ ಜೊತೆ ಇಂಟ್ರಾಕ್ಷನ್ ಮಾಡೋದಕ್ಕೆ ಬಿಡೋದಿಲ್ಲ. ಯಾವ ಸ್ಕೂಲಲ್ಲಿ ಓದ್ತಾ ಇದೆಯಾ? ಲಿಟಲ್ ಫ್ಲವರ್ ಇಂಟರ್ನ್ಯಾಷನಲ್ ಸ್ಕೂಲ್. ನಿಮ್ಗೊಂದು ಫೋಟೋ ಕಳ್ಸಿದ್ದೀನಿ, ಆದಷ್ಟು ಬೇಗ ಹುಡುಗನ ಡೀಟೇಲ್ಸ್ ನನಗೆ ಕಳಿಸು. ಹಾ, ಒಂದ್ ನಿಮಿಷ. ಪ್ರಭಾ, ನೀನ್ ಹೇಳ್ದಾಗೆ ಆಶ್ರಮದಿಂದ ಕಿಡ್ನಾಪ್ ಆಗಿರೋ ಹುಡುಗ ಅಲ್ಲ, ಎರಡು ದಿನದ ಹಿಂದೆ ಪಬ್ಲಿಕ್ ಪ್ಲೇಸ್ ಅಲ್ಲಿ ಮಕ್ಕಳನ್ನ ಕಿಡ್ನಾಪ್ ಮಾಡಿದ್ರಲ್ಲ, ಅದ್ರಲ್ಲಿ ಇವನು ಒಬ್ಬ. ಹಾಗಾದ್ರೆ ನಿಶಾ ಬಸ್ ಅಲ್ಲಿ ಇಲ್ಲ ಅಂದ್ರೆ ಎಲ್ಲಿ ಇರಕ್ ಸಾಧ್ಯ? ಹಾಗಾದ್ರೆ ನಿಶಾ ಡಿವಿಯೇಷನ್ ಅಲ್ಲ, ಆ ಸ್ಕೂಲ್ ಬಸ್ ಡಿವಿಯೇಷನ್. ಅವನು ಇಲ್ಲೇ ಇದ್ದಾನಣ್ಣ. ಆತರ ಪಟ್ಟು ಶೂಟ್ ಔಟ್ ಆರ್ಡರ್ನ ಕೊಡಬೇಡಿ, ಇನ್ನೊಂದು ಸ್ವಲ್ಪ ಹೊತ್ತು ಕಾದ್ ನೋಡೋಣ ಸರ್. ಲೇ, ಈಗ ಹೊರಡ್ರ. ಅದರಲ್ಲಿ ಯಾವುದು ಅಂತ ಹೇಗೆ ಕಂಡು ಹಿಡಿದಿದೆ? ಏಯ್ ಸರ್, ನಾನು ಹೇಳೋದನ್ನು ಕೇಳು. NH-206 ಸೆನ್ಸಿಟಿವ್ ಏರಿಯಾ ಕಣೋ, ಇಲ್ಲಿರೋ ಎಲ್ಲ ಕ್ಯಾಮ್ರಾಸಲ್ಲೂ ಥರ್ಮಲ್ ಸೆನ್ಸಾರ್ ಇದೆ. ಬೇಗ ಈ ಕ್ಯಾಮ್ರಾಸ್ನೆಲ್ಲ ಹ್ಯಾಕ್ ಮಾಡಿ ಹೋಗೋ ಬರೋ ಎಲ್ಲ ಗಾಡಿನೂ ಸ್ಕ್ಯಾನ್ ಮಾಡು. ಓಕೆ ಪ್ರಭಾ. NH-206 ಅಲ್ಲಿ ಒಂದು ಸಿಮೆಂಟ್ ಟ್ರಕ್ಕಲ್ಲಿ ಮಕ್ಕಳನ್ನ ಕರ್ಕೊಂಡು ಹೋಗ್ತಿದ್ದಾರೆ. ಪ್ರಭಾ, ಆ ಸಿಮೆಂಟ್ ಟ್ರಕ್ ಸ್ಲೋ ಆಗಿ ಹೋಗ್ತಿದೆ. ನನಗೆ ಗೊತ್ತಿರೋ ಹಾಗೆ ನೀನಿರೋ ಜಾಗದಿಂದ ಆ ಟ್ರಕ್ 200 ಮೀಟರ್ ಹತ್ತಿರದಲ್ಲೇ ಇದೆ. ಬೇಗ ಹೋದ್ರೆ ಹಿಡಿಬಹುದು.